ವ್ಯವಸ್ಥೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ರಾಜ್ಯ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮಿ ಮಿರಾದಾರ್ ಗಡಿ ಭಾಗದಲ್ಲಿ ತಾತ್ಕಾಲಿಕ ಚೆಕ್ ಪೋಸ್ಟ್ ಚುರುಕುಗೊಂಡ ವಾಹನ ತಪಾಸಣೆ ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ಗಡಿ ಭಾಗವಾದ ದೂರ್ಕೇಡ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 13 ರಲ್ಲಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ತಪಾಸಣೆಯನ್ನು ಚುರುಕುಗೊಳಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಎಲ್ಲ ವಾಹನ ಸೇರಿದಂತೆ ಲಾರಿಗಳನ್ನು ತಡೆದು ನಿಲ್ಲಿಸಿ ಚೆಕ್ ಪೋಸ್ಟ್ ಸಿಬ್ಬಂದಿಗಳ ತಂಡ ತಪಾಸಣೆ ಮಾಡುತ್ತಿದ್ದಾರೆ ಸ್ಥಳಕ್ಕೆ ಬಿಡುಬಿಟ್ಟಿರುವ ಚೆಕ್ ಪೋಸ್ಟ್ ಸಿಬ್ಬಂದಿಗಳಾದ ಪ್ರೊಫೆಸರ್ ವೀರಣ್ಣ ಯಲ್ಬುರ್ಗಿ ಎಸ್ ಎ ಬಿರಾದಾರ್ ವಿ ಹೆಚ್ ಸನದಿ ಎಸ್ ಪಿ ದೊಡ್ಮನಿ ಕಾರ್ಯನಿರ್ವಹಿಸುತ್ತಿದ್ದಾರೆ मुंतुदा गाड़ी अगर मुंतुक अबकारी इलाखेय भर्जरी बेटे अक्रमवागि संग्रहिसिद मध्य वश ಮುದ್ದೇಬಿಹಾಳ ತಾಲೂಕಿನ ಬಸರ್ಕೋಡ್ ಗ್ರಾಮದಲ್ಲಿ ಅಬಕಾರಿ ನಿರೀಕ್ಷಕ ಬಾಲಕೃಷ್ಣ ಮುದಕಣ್ಣವರವರ ನೇತೃತ್ವದಲ್ಲಿ ತಂಡ ದಾಳಿ ನಡೆಸಿ ಆಕ್ರಮವಾಗಿ ಸಂಗ್ರಹಿಸಿದ ಅಂದಾಜು 350,000 ಮೌಲ್ಯದ ಮದ್ಯ ವಶಪಡಿಸಿಕೊಳ್ಳಲಾಗಿದೆ ಮುದ್ದೇಬಿಹಾಳ ತಾಲೂಕಿನ ಬಸರ್ಕೋಡ್ ಗ್ರಾಮದಲ್ಲಿ ಅಬಕಾರಿ ನಿರೀಕ್ಷಕ ಬಾಲಕೃಷ್ಣ ಮುದಕಣ್ಣವರ ನೇತೃತ್ವದ ತಂಡ ಹಾಗೂ ಸಿಬ್ಬಂದಿಯವರು ಖಚಿತ ಮಾಹಿತಿ ಮೇರೆಗೆ ಗ್ರಾಮದ ಒಂದು ಹಳೆಯ ಮನೆಯ ಮೇಲೆ ದಾಳಿ ನಡೆಸಿ ಆಕ್ರಮವಾಗಿ ಸಂಗ್ರಹಿಸಿದ ಅಂದಾಜು 350,000 ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಇಬ್ಬರು ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಗುಂಡಪ್ಪ ಒಡ್ಡರ್ ಎಂಬಾತನನ್ನು ಬಂಧಿಸಲಾಗಿದೆ ಮುಖ್ಯ ಆರೋಪಿ ನಾಗಪ್ಪ ಒಡ್ಡರ್ ಎಂಬಾತ ಪರಾರಿಯಾಗಿದ್ದು ಆತನನ್ನು ಬಂಧಿಸಲು ಶೋಧ ನಡೆಸಿದ್ದಾರೆ ಆರೋಪಿಗಳ ಮೇಲೆ ಮುಕದ್ದಮೆಯನ್ನು ದಾಖಲಿಸಲಾಗಿದ್ದು ಬಂಧಿತ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅಬಕಾರಿ ನಿರೀಕ್ಷಕ ಬಾಲಕೃಷ್ಣ ಮುದಕಣ್ಣ ಅವರು ತಿಳಿಸಿದ್ದಾರೆ ಮುದ್ದೇಬಿಹಾಳ ತಾಲೂಕಿನ ಅಬಕಾರಿ ಸಿಬ್ಬಂದಿ ಅವರೆಲ್ಲ ಸೇರಿಕೊಂಡು ಈಗ ಲೋಕಸಭಾ ಚುನಾವಣೆಯ ಒಂದು ಇವತ್ತಿನ ಮದ್ಯಪಾನ ನಿಷೇಧದ ಪ್ರಯುಕ್ತ ಮಾಹಿತಿ ಸಂಗ್ರಹಿಸಿ ಒಂದು ಈ ಬಸರ್ಕೋಡು ಗ್ರಾಮ ಮುದ್ದೇಬಿಹಾಳ ತಾಲೂಕಿನ ಬಸರ್ಕೋಡು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯವನ್ನು ಸಂಗ್ರಹಿಸಿಟ್ಟಿದ್ದಾರೆ ಎಂಬ ಖಚಿತ ಬಾತ್ಮಿ ಮೇರೆಗೆ ನಮ್ಮ ಸಿಬ್ಬಂದಿಗಳಾದಂಥ ಡಿ ವಿ ರಜಪೂತ್ ಹಾಗೂ ಕುಮಾರ್ ರೇಖಾ ಅವರು ಹಾಗೂ ನನ್ನ ಎಲ್ಲ ಅಬಕಾರಿ ಸಿಬ್ಬಂದಿಯೊಂದಿಗೆ ಒಂದು ಮನೆ ಮೇಲೆ ದಾಳಿ ಮಾಡಿದಾಗ ನಾಗಪ್ಪ ಹಣಮಂತ ವಡ್ಡರ್ ಅನ್ನುವಂಥ ಒಬ್ಬ ಆರೋಪಿ ಈ ಒಂದು ಕೃತ್ಯ ಸೇರಿದಂತೆ ಕಂಡು ಬಂದಿದೆ ಆಮೇಲೆ ಇದು ಎಲ್ಲ ಮನೆ ನೋಡಿದಾಗ ಟೋಟಲಿ ಒಂದು 49 ಪೆಟ್ಟಿಗೆ ಮದ್ಯ ಹಾಗೂ 17 ಪೆಟ್ಟಿಗೆ ಬಿಯರ್ ಸಂಗ್ರಹಣೆ ಮಾಡಿದ್ದು ಕಂಡು ಬಂದಿರುತ್ತದೆ ಇದು ವಡ್ಡರ್ ನೋಡಿದಾಗ ಮದ್ಯ 423.280 ಹಾಗೂ ಬಿಯರ್ 133.320 ಲೀಟರ್ ಇತ್ತು ಇವೆಲ್ಲವುಗಳು ಮೊತ್ತ ಅಂದಾಜು 3.5 ಲಕ್ಷ ಮೀರ್ತಾ ಇದೆ ಇನ್ನೂ ನಾವು ಅದ್ರ ಬಗ್ಗೆ ತನಿಖೆ ಕೈಗೊಳ್ತಿದ್ದೀವಿ ಆಮೇಲೆ ಆರೋಪಿಯನ್ನು ಕೂಡ ಈಗ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನ್ಯಾಯಾಂಗ ವಶ ಪ್ರೊಡ್ಯೂಸ್ತಾ ಇದ್ದೀವಿ ಈ ರೀತಿ ಇದು ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಎಲ್ಲ ಅಬಕಾರಿ ಸಿಬ್ಬಂದಿಯವರು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಮಾದರಿಯಾದ ಶಿಕ್ಷಣಾಧಿಕಾರಿ ಗಾಂಜಿಯವರ ಜೀವನೋತ್ಸಾಹ ಮುದ್ದೇಬಿಹಾಳ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಡಿ ಗಾಂಜಿ ಅವರು ಸರ್ಕಾರದ ಗ್ರೇಡ್ 1 ಅಧಿಕಾರಿ ಎನ್ನುವ ದರ್ಪ ತೋರದೆ ಮಾನವೀಯತೆ ಮೆರೆದರು ಇವರು ದಾರಿಯಲ್ಲಿ ಹೋಗುತ್ತಿದ್ದಾಗ ಹೊಲದಲ್ಲಿ ಗಳೆ ಹುಡಿಯುವರನ್ನ ನೋಡಿ ಉತ್ಸಾಹದಿಂದ ರೈತರ ಕಷ್ಟವನ್ನ ಅರಿತು ಜೀಪಿನಿಂದ ಇಳಿದು ತಾವು ಅಧಿಕಾರಿ ಎಂಬ ಗತ್ತು ಗೈರತ್ತು ತೋರದೆ ರೈತರಿಂದ ಎತ್ತುಗಳನ್ನ ಕೈಯಲ್ಲಿ ಹಿಡಿದು ಬಾರುಕೋಲು ಹೆಗಲಿಗೇರಿಸಿ ಗಳೆ ಹೊಡೆಯುವ ಮೂಲಕ ಸರಳಾತಿ ಸರಳ ಮಾದರಿಗೆ ಸಾಕ್ಷಿಯಾಗಿದ್ದಾರೆ ಇಂತಹ ಸರಳ ಮನಸ್ಸಿನ ಪ್ರಾಮಾಣಿಕತೆ ಇರುವ ಅಧಿಕಾರಿಗಳ ಸಂತತಿ ತಾಲೂಕಿನಲ್ಲಿ ಹೆಚ್ಚಬೇಕು ಹುದ್ದೆ ಜೊತೆಗೆ ರೈತರ ಕಷ್ಟವನ್ನ ಅರಿಯಬೇಕು ಯಾವತ್ತೂ ಹುದ್ದೆ ಶಾಶ್ವತವಲ್ಲ ಎಂಬುದನ್ನ ಸಾರಿ ಹೇಳಿದ್ರು ಭೂಮಿಯ ಮೇಲೆ ಹುಟ್ಟಿದ ಬಳಿಕ ಅನ್ನದಾತರ ಜೊತೆಗೆ ನಾವು ನೀವು ಕೂಡಿ ಫಲವನ್ನ ಬಯಸುತ್ತಾ ಸೇವೆಯ ಪೂಜೆಯನ್ನ ಮಾಡಬೇಕು ಭೂತಾಯಿ ಮಡಿಲಿಗೆ ಅಲ್ಪ ಮಟ್ಟಿಗೆ ನಮ್ಮ ಕಾಣಿಕೆ ಎಂದ್ರು ಬರೋಣ ಬ್ಯಾಲೆನ್ಸ್ ಓಕೆ
ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿಯಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.